ಮೊದಲಿಗೆ ಕ್ಷಮೆ ಇರಲಿ, ಎರಡನೆಯದಾಗಿಯೂ ಕ್ಷಮೆ ಇರಲಿ. ನನಗೆ ಗೊತ್ತಿದೆ ಎಲ್ಲ ಮಾತುಗಳು ವೇದಿಕೆಗಲ್ಲ ತಪ್ಪು. ಅಲ್ಲಿ ಒಂದು ಪ್ರಶಸ್ತಿ ಪುರಸ್ಕಾರ ಸಭೆ ಅದು. ಅಲ್ಲಿ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಅನ್ನೋದು ಇರಬೇಕಿತ್ತು. ನಾನು ಹಾಗೆ ಅಲಂಕರಿಸಬೇಕಿತ್ತು. ತಪ್ಪು. ಅಸ್ಪೃಶ್ಯತೆ ನಮ್ಮ ದೇಶಕ್ಕಂಟಿದ ಶಾಪ. ಇದು ನನ್ನ ಮಾತಲ್ಲ, ಜಿಡ್ಡು ಕೃಷ್ಣಮೂರ್ತಿಗಳ ಸ್ಟೇಟ್ಮೆಂಟ್. ಈ ಅಸ್ಪೃಶ್ಯತೆಯ ಅನಿಷ್ಟವನ್ನು ತೊಡೆದು ಹಾಕೋದಕ್ಕೆ ಪೇಜಾವರಂಥ ಎಲ್ಲ ಗುರು ಹಿರಿಯರು ಪ್ರಯತ್ನ ಸಂಧಾನಗಳನ್ನು ಮಾಡ್ತಾನೇ ಇದ್ದಾರೆ. ಆ ಎಲ್ಲ ಪ್ರಯತ್ನ ಸಂಧಾನಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ದಶಕಗಳ ಹಿಂದೆ ನಮ್ಮ ಕಲಾರಂಗದಲ್ಲೂ ಕೂಡ ಈ ಅಸ್ಪೃಶ್ಯತೆ ದಾಳಿ ದಟ್ಟವಾಗಿತ್ತು. ಮನುಷ್ಯವಶಾತ್ ಇಲ್ಲಿ ಅದು ಕರಗಿ ಮಾಯವಾಗಿದೆ. ಭಾರತದಲ್ಲೂ ಕೂಡ ಅದು ಕರಗಿ ಮಾಯವಾಗುವ ದಿನವಿದೆ. ಈಗ ಭಾರತದಲ್ಲಿ ನಿಧಾನವಾಗಿ ಸಂಭವಿಸ್ತಾ ಇದೆ. ಅದು ಶೀಘ್ರವಾಗಿ ಆಗಲಿ ಅಂತ ನಾನು ಹಾರೈಸ್ತೇನೆ. ನಾನು ಅಲ್ಲಿ ಆಡಿದ ಕೆಲವು ಮಾತುಗಳು ನನ್ನ ಹೆಂಡತಿಗೆ ಹಿಡಿಸಲಿಲ್ಲ. ಆಕೆ ಪ್ರತಿಭಟಿಸಲು ಆಕೆಯ ಕ್ಷಮೆ ಕೂಡ ಕೋರಿದ್ದೇನೆ. ನಾನು ಸಂಗೀತಗಾರ, ನನಗ್ಯಾಕೆ ಟ್ರೋಲು ಇತ್ಯಾದಿಗಳು, ಕಂಟ್ರೋಲ್ ಆಗಿರುತ್ತಾನೆ ನಮ್ಮ ಕೆಲಸ. ನನಗೆ ಯಾರ ಮನಸ್ಸನ್ನು ನೋಯಿಸುವ ಇಷ್ಟವಿಲ್ಲ. ನನ್ನ ಸಂಗೀತ ಹೇಗೆ ಎಲ್ರಿಗೂ ಸುಖ ಕೊಡುತ್ತೋ ನನ್ನ ಮಾತು ನನ್ನ ಬದುಕು ಕೂಡ ಸುಖ ಕೊಡಬೇಕು. ಇದು ನನ್ನ ಜೀವನದ ಗುರಿ. ಆದರೆ ಎಲ್ಲ ಅನಿಷ್ಟಗಳನ್ನು ತೊಡೆದು ಹಾಕುವ ದಿಸೆಯಲ್ಲಿ ನನ್ನ ಪಾತ್ರವು ಯಾವುದಾದ್ರೂ ಮೂಲಕ ಇದ್ದರೆ ಅದು ನಾನು ಮಾಡೇ ಮಾಡ್ತೀನಿ. ನಮಸ್ಕಾರ.